ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ನದಿ ವ್ಲಾಗ್. ಬನ್ನಿ, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಐಕ್ಯ, ಇವತ್ತು ನಾವು ಐಕ್ಯಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಹೇಗಿದೆ ಏನು ಅಂತ ಅಂದ್ಬಿಟ್ಟು. ಇವತ್ತೇ ಫಸ್ಟ್ ಟೈಮ್ ಐಕ್ಯಗೆ ಬರ್ತಾ ಇರೋದು. ಇವಾಗ ಐಕ್ಯ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ನಮ್ಮ ಪಾಪು ಫಸ್ಟಲ್ಲೇ ಇದ್ದಾಳೆ, ಅವಳಿಗೆ ಅರ್ಜೆಂಟ್ ಒಳಗಡೆ ಏನೇನಿದೆ ಎಲ್ಲ ಕಿತ್ತಾಕಬೇಕು ಅನ್ನೋದು. ಇವಾಗ ನಾವು ಎಂಟ್ರಿ ಆಗ್ತಾ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ. ಇಲ್ಲಿ ಎಲ್ಲ ರೀತಿಯಾದಂತ ಇಂಟೀರಿಯರ್ ಡಿಸೈನ್ಸ್ ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಬನ್ನಿ ಇವಾಗ ಒಂದೊಂದಾಗಿ ಹೇಗಿದೆ ಡಿಸೈನ್ಸ್, ಇಂಟೀರಿಯರ್ ಡಿಸೈನ್ಸ್ ಅಂತ ನೋಡ್ತಾ ಹೋಗೋಣ. ಇವಾಗ ನೀವು ಯಾರಾದರೂ ಮನೆ ಕಟ್ತಾ ಇದ್ರೆ ಅಥವಾ ಫ್ಯೂಚರಲ್ಲಿ ಮನೆ ಕಟ್ಟಬೇಕು ಅನ್ನೋ ಪ್ಲಾನಿಂಗಲ್ಲಿ ಇದ್ರೆ ಇಲ್ಲಿ ಒಂದು ಇಂಟೀರಿಯರ್ ಡಿಸ್ಪ್ಲೇಯಿಂದ ನಿಮಗೆ ಸ್ವಲ್ಪ ಐಡಿಯಾಸ್ಗಳು ಸಿಗುತ್ತೆ, ಯಾವ ರೀತಿ ನಾವು ಇಂಟೀರಿಯರ್ ಡಿಸೈನ್ಸ್ನ ಮನೆಗೆ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು. ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಇಂಟೀರಿಯರ್ ಡಿಸೈನ್ಸ್ ಇದೇ ರೀತಿ ಬೇಕು ಅನ್ನೋರಾಗಿದ್ದರೆ ಇಲ್ಲಿ ಬಂದು ಒಂದು ಸಲ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಯಾಕಂದರೆ ಅದೇ ರೀತಿ ತುಂಬಾ ಚೆನ್ನಾಗಿ ಇಂಟೀರಿಯರ್ ಡಿಸೈನ್ಸ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಬೇಕಾದರೆ ನಾವು ಅದರಲ್ಲಿ ಪರ್ಚೇಸು ಮಾಡ್ಬೋದು. ಒಂದೊಂದು ಐಟಮ್ನ ರೇಟು ಒಂದೊಂದು ಥರ ಇರುತ್ತೆ. ಎಲ್ಲನೂ ಡಿಸ್ಪ್ಲೇಗೆ ಹಾಕ್ಬಿಟ್ಟಿರ್ತಾರೆ, ಅಮೌಂಟ್ ವಿತ್ ಅಮೌಂಟ್ ಡಿಸ್ಪ್ಲೇಯಲ್ಲಿ ಇರುತ್ತೆ. ಒಂದು ಒಳ್ಳೆ ಇಂಟೀರಿಯರ್ ಡಿಸೈನ್ಸ್ನ ನಾವಿಲ್ಲಿ ಬಂದು ಚೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಇಂಟೀರಿಯರ್ ಡಿಸೈನ್ಸ್ ಅಂತೂ ಸೂಪರಾಗಿದೆ. ನಾವಿವಾಗ ಏನಾದರೂ ಒಂದು ಇಂಟೀರಿಯರ್ ಡಿಸೈನ್ಸ್ ನಮ್ಮ ಮನೆಗೆ ಫ್ಯೂಚರಲ್ಲಿ ಮಾಡಿಸ್ಬೇಕು ಅನ್ನೋದಾಗಿದ್ದರೆ ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ವಾಶ್ರೂಮ್, ಲಿವಿಂಗ್ ರೂಮ್, ಬಾಲ್ಕನಿ, ಆಫೀಸ್ ರೂಮ್, ಎಲ್ಲ ರೀತಿಯಾದಂಥ ಇಂಟೀರಿಯರ್ ಡಿಸೈನ್ನ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮನೆ ಸ್ಪೇಸು ಚಿಕ್ಕದೇ ಇರಲಿ ಅಥವಾ ದೊಡ್ಡದೇ ಇರಲಿ, ಯಾವ ರೀತಿ ನಾವು ಆ ಪ್ಲೇಸ್ನ ಯುಟಿಲೈಸ್ ಮಾಡ್ಕೋಬೋದು ಅನ್ನೋದನ್ನು ಒಂದು ಐಡಿಯಾನೂ ಸಹ ನಮಗೆ ಸಿಗುತ್ತೆ. ಎಲ್ಲ ಪ್ಲೇಸ್ನು ಚೆನ್ನಾಗಿ ಇಂಟೀರಿಯರ್ ಮಾಡಿಸಿ ಯುಟಿಲೈಸ್ ಮಾಡಿಕೊಂಡ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮನೆಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಬೆಡ್ರೂಮ್ ಅಥವಾ ಡಿಸೈನ್ ಮಾಡೋದಾಗಿರ್ಬೋದು, ತುಂಬಾ ಮಗ ಮಕ್ಕಳಿಗೆ ಕಲರ್ಸ್ ಅಂದರೆ ತುಂಬಾ ಇಷ್ಟ ಇರುತ್ತೆ. ಅದೇ ರೀತಿ ನಾವು ಅವ್ರ ಬೆಡ್ರೂಮ್ನು ಸಹ ಕಲರ್ಫುಲ್ಲಾಗಿ ಇಂಟೀರಿಯರ್ ಮಾಡಿಸ್ಕೊಟ್ರೆ ಅವರು ಸಹ ತುಂಬಾ ಖುಷಿ ಪಡ್ತಾರೆ. ಒಬ್ಬೊಬ್ರಿಗೆ ಮನೆ ತುಂಬ ಗ್ರೀನರಿ ಇರಬೇಕು, ಪ್ಲ್ಯಾಂಟ್ಸ್ಗಳನ್ನ ಬೆಳೆಸ್ಕೋಬೇಕು ಅಂತ ಆಸೆ ಇರುತ್ತೆ. ಆ ರೀತಿಯೂ ಸಹ ನಾವು ಯುಟಿಲೈಸ್ ಸ್ಪೇಸ್ನ ಯುಟಿಲೈಸ್ ಮಾಡಿಕೊಂಡು ಒಂದೊಳ್ಳೆ ಇಂಟೀರಿಯರ್ನ ಸಹ ನಾವು ರೆಡಿ ಮಾಡ್ಕೊಬೋದು. ಒಂದು ಒಳ್ಳೆ ಓವರಾಲ್ ಆಗಿ ಒಂದು ಒಳ್ಳೆ ಇಂಟೀರಿಯರ್ ಡಿಸೈನ್ಸ್ ಐಡಿಯಾಸ್ ಬೇಕು ಅಂತ ಅಂದರೆ ಐಕೆಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಅಂತಹ ಇಂಟೀರಿಯರ್ ಡಿಸೈನ್ಸ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇಲ್ಲಿ ಹೋಮ್ ಫರ್ನಿಚಿಂಗ್ ಫರ್ನಿಚರ್ಸು ಸಹ ತುಂಬಾ ಇದ್ದಾವೆ. ಫರ್ನಿಚರ್ಸ್ ಆಗಿರ್ಬೋದು ಅಥವಾ ಕಿಚನ್ ಆಕ್ಸೆಸರೀಸ್ ಆಗಿರ್ಬೋದು, ತುಂಬ ರೀತಿಯಾದಂಥ ಎಲ್ಲ ಐಟಮ್ಸ್ಗಳು ಇಲ್ಲಿ ಇಟ್ಟಿದ್ದಾರೆ. ಕಾಸ್ಟು ಅಷ್ಟೇ, ಸ್ವಲ್ಪ ಹೈ ಆಗೇ ಇದೆ. ಕಾಸ್ಟ್ ತಕ್ಕಾಗೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಎಂದು. ಕ್ವಾಲಿಟಿಯಲ್ಲಂತೂ ಮೋಸ ಇರೋದಿಲ್ಲ, ಯಾಕಂದರೆ ಐಕೆ ಆದಮೇಲೆ ಬ್ರ್ಯಾಂಡೇ ಅಲ್ಲ. ಈ ರೂಮಿನ ಇಂಟೀರಿಯರ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಒಂದೊಳ್ಳೆ ಹುಡುಗಿರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ತುಂಬಾ ಚೆನ್ನಾಗಿದೆ. ನಮ್ಮ ಪಾಪುಗೆ ಇಲ್ಲಿ ಆಟ ಆಡೋಕ್ಕೆ ಚೆನ್ನಾಗಿದೆ ಅಂತ ಅವಳು ಆಟ ಆಡ್ತಾ ಇದ್ಲು. ಒಂದು ಹಾಫ್ ಆನ್ ಅವರ್ ಅಲ್ಲೇ ಆಟ ಆಡ್ಕೊಂಡಿದ್ದಾಳೆ, ಬರ್ತಾನೇ ಇರಲಿಲ್ಲ, ಅವಳು ಮುಂದಕ್ಕೆ ಹೋಗೋಕ್ಕೆ ರೆಡಿನೇ ಇಲ್ಲ. ಇಲ್ಲಿ ಚೆನ್ನಾಗಿದೆ ಎಲ್ಲ ಆಟ ಆಡ್ಕೊಳ್ಳೋಕ್ಕೆ, ಮಕ್ಕಳಿಗೆಲ್ಲ ಅಟ್ರ್ಯಾಕ್ಟ್ ಆಗೋ ರೀತಿಯಲ್ಲೇ ಮಾಡಿದ್ದಾರೆ. ಸೊ ಅದಕ್ಕೆ ಅವಳು ಇಷ್ಟಪಟ್ಬಿಟ್ಟು ಆಟ ಆಡ್ತಾ ಇದ್ಲು. ಗ್ಲಾಸ್ ಐಟಮ್ಸ್, ಪ್ಲಾಸ್ಟಿಕ್ ಐಟಮ್ಸ್, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್, ಲೈಟಿಂಗ್ಸ್, ಇದೇ ರೀತಿ ಸುಮಾರು ಐಟಮ್ಸ್ಗಳು ಇತ್ತು. ಒಂದಕ್ಕಿಂತ ಒಂದು ಎಲ್ಲನೂ ಚೆನ್ನಾಗೇ ಇತ್ತು. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ನೋಡ್ತಾ ನೋಡ್ತಾ ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಫಸ್ಟ್ ಫ್ಲೋರ್ ಎಲ್ಲ ನೋಡಿಕೊಂಡು ಇವಾಗ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಇಲ್ಲೂ ಸುಮಾರು ಐಟಮ್ಸ್ಗಳು ಇತ್ತು.
ಇದನ್ನು ಜಾಸ್ತಿ ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಕಾಲು ನೋವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಐಕೆ ಅದು ತುಂಬಾ ದೊಡ್ಡದಾಗಿದೆ ಅಲ್ಲ, ಓಡಾಡಿ ಓಡಾಡಿನೇ ಅರ್ಧ ಕಾಲು ನೋವು ಬಂದುಬಿಡುತ್ತೆ. ಇದನ್ನಂತೂ ಬೇಗ ಬೇಗನೆ ನೋಡ್ಕೊಂಡು ಬಂದುಬಿಟ್ವಿ ನಾವು. ಕಾಲು ನೋವು ಜಾಸ್ತಿನೇ ಆಗ್ತಾಯಿತ್ತು, ಓಡಾಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟೋ ಅಂತ ಓಡಾಡ್ತೀರ, ಓಡಾಡಿ ಓಡಾಡಿ ಮತ್ತೆ ಇದಕ್ಕೋಸ್ಕರ ಅಂತ ಯಾರು ಬರ್ತಾರೆ ಅಂದ್ಬಿಟ್ಟು ಕಂಪ್ಲೀಟಾಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ನೋಡಿಕೊಂಡು ಬಂದ್ವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ವಿಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಡಿದ್ರಲ್ಲ ಹೈಕ್ಯಾ ಹೇಗಿದೆ ಅಂತ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೂ ತುಂಬಾ ಇದೆ ನೋಡೋ ಅಂಥದ್ದು, ನೀವು ಒಂದ್ಸಲ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಇವಾಗ ಬಿಲ್ಲಿಂಗ್ ಮಾಡಿಕೊಂಡು ಮನೆಗೆ ಹೋಗೋಣ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಶಾಪಿಂಗ್ ಎಲ್ಲ ಮುಗಿಸಿ ಇವಾಗ ಎಕ್ಸಿಟ್ ಆಗಿದ್ದೀವಿ ನಾವು, ಇವಾಗ ವಾಪಸ್ಸು ಮನೆಗೆ ಹೊರಟಿದ್ದೀವಿ. ಏನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅನ್ನೋದನ್ನು ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಜಾಸ್ತಿ ಏನೂ ಮಾಡಿಲ್ಲ, ಚಿಕ್ಕ ಪುಟ್ಟ ಸಾಮಾನು ಸ್ವಲ್ಪ ಮಾಡಿದ್ದೀವಿ, ನೋಡೋಣ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಲಂಕೀಸ್. ನಮ್ಮ ದೊಡ್ಡ ಮನುಷ್ಯ ನೋಡಿ ಎಲ್ಲೋ ಕೂತಿದ್ದಾಳೆ ಅಂತ, ಅವಳು ಬ್ಯಾಕ್ ಸೈಡ್ ಕುತ್ಕೊಳ್ಳೋಕ್ಕೆ ತುಂಬಾ ಇಷ್ಟಪಡ್ತಾಳೆ. ಅವಳೊಬ್ಳೆ ಆರಾಮಾಗಿ ಕುತ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಕುತ್ಕೊಬೇಕು. ಇವಾಗ ತುಂಬಾ ದೊಡ್ಡವಳು ಆಗ್ಬಿಟ್ಟಿದ್ದಾಳೆ ಅವಳು, ನಾವು ಮುಂದೆಗಡೆ ಕರೆದ್ರೆ ಬರೋದಿಲ್ಲ ನೋ ನೋ ಅಂದ್ಕೊಂಡು ಅಲ್ಲೇ ಕುತ್ಕೊತಾಳೆ ಅವಳು. ಅವಳಿಗೊಂಥರ ಖುಷಿ ಹಿಂದೆಗಡೆ ಒಬ್ಳೆ ಆರಾಮಾಗಿ ಕುತ್ಕೊಬೇಕು ಅಂತ. ಅವಳಿಗೂ ಅಭ್ಯಾಸ ಆಗಲಿ ಅಂತ ನಾವು ಸುಮ್ಮನೆ ಆಗ್ತೀವಿ, ಎಲ್ಲೋ ಒಂದು ಕಡೆ ಆರಾಮಾಗಿ ಕುತ್ಕೊಳ್ಳಿ ಅಂತ. ಮುಂದೆಗಡೆ ಕುತ್ಕೊಂಡ್ರೆ ಅಂತೂ ಕೈ ಕಾಲು ಒಂದು ಸೆಕೆಂಡು ಸುಮ್ಮನೆ ಇರೋಲ್ಲ, ಹಿಂದೆಗಡೆನೇ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಒಂದು ಸೆಕೆಂಡು ಅವಳು ಕುತ್ಕೊಳ್ಳೋದೇ ಇಲ್ಲ, ಎ ಸಿ ಆನ್ ಮಾಡ್ತಾಳೆ, ಇಲ್ಲ ಎಫ್ ಎಮ್ ಸೌಂಡ್ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಏನೋ ಒಂದು ತಿಟೆ ಮಾಡ್ತಿರ್ತಾಳೆ, ಇಲ್ಲ ಅಟ್ಲೀಸ್ಟ್ ಅವ್ರ ಅಪ್ಪ ಜೊತೆ ಡ್ರೈವಿಂಗ್ ಸೀಟೆಲ್ಲ ಕುತ್ಕೊಬೇಕು ಅಂತ ಆಟ ಮಾಡ್ತಾಳೆ, ಈ ರೀತಿ ಮಾಡ್ತಿರ್ತಾಳೆ. ಸೊ ಅದಕ್ಕೋಸ್ಕರನೇ ಹಿಂದೆಗಡೆನೇ ಬೆಸ್ಟ್ ಅಂತ ಅನಿಸುತ್ತೆ. ಹಿಂದೆಗಡೆ ಕೂರಿಸಿದ್ರು ಸಹ ಭಯ ಆಗುತ್ತೆ, ನೋಡ್ತಾನೆ ಇರಬೇಕು ಅವಳನ್ನ, ಇಲ್ಲ ಅಂತ ಅಂದರೆ ಎದ್ದೋಳೋದು, ಅಲ್ಲೂ ಲೈಟ್ ಆನ್ ಮಾಡೋದು, ಅದು ಇದು ಮಾಡ್ತಾನೆ ಇರ್ತಾಳೆ. ಬ್ರೇಕ್ ಹಾಕಿದ್ರೆ ಅಕಸ್ಮಾತ್ ಮುಂದೆಗಡೆ ಬಿದ್ದರೆ ಅಂತ ಅಂದ್ಬಿಟ್ಟು ಭಯ ಆಗುತ್ತೆ. ಹಾಯ್ ಮನಿ, ಇವಾಗ ನಾವು ಐಕ್ಯಾ ಶಾಪಿಂಗ್ ಮಾಡ್ಕೊಂಡು ಬಂದ್ವಲ್ಲ, ಏನೇನೆಲ್ಲ ತೊಗೊಂಡು ಬಂದಿದ್ದೀವಿ ಶಾಪಿಂಗಿಂದ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಜಾಸ್ತಿ ಏನು ತಂದಿಲ್ಲ, ಒಂದು 4 ಐಟಮ್ಸ್ ತಂದಿದ್ದೀವಿ. ಅದು ಏನೇನು ಅನ್ನೋದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಒಂದೊಂದಾಗೆ ತೋರಿಸ್ತೀನಿ. ಈ ಬ್ರಷ್ ತೊಗೊಂಬಂದಿದ್ದೀವಿ, ಸಿಂಕ್ ಅಥವಾ ಏನಾದರೂ ಕ್ಲೀನ್ ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಈ ಬ್ರಷ್ ತೊಗೊಂಡೆ. ಆಮೇಲೆ ಈ ಬೆಡ್ಶೀಟ್, ಡಬಲ್ ಕಿಂಗ್ ಸೈಜ್ ಬೆಡ್ಶೀಟ್ ತೊಗೊಂಡ್ವಿ. ಕ್ವಾಲಿಟಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕಾಟನ್ನು ಇಷ್ಟ ಆಯಿತು, ಸೊ ಅದಕ್ಕೆ ಇದೊಂದು ಪರ್ಚೇಸ್ ಮಾಡಿದೆ. ಆಮೇಲೆ ಸ್ಪೂನ್ಸ್ ಫೋರ್ಕ್ ಎಲ್ಲ ಇದೆ ಇದರಲ್ಲಿ, ಇದೊಂದು ತೊಗೊಂಡ್ವಿ. ಆಮೇಲೆ ಇದೊಂದು ಫ್ಲಾಸ್ಕು ಅಷ್ಟೇ, ತುಂಬಾ ಚೆನ್ನಾಗಿದೆ, ವೆಯ್ಟ್ ಇದೆ ತುಂಬಾ ಚೆನ್ನಾಗಿ, ಹೈಟು ಅಷ್ಟೇ ತುಂಬಾ ದೊಡ್ಡದಾಗಿದೆ. ಇಷ್ಟೇ ನಾವಿವತ್ತು ಐಕೆಯಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಗುಡ್ ನೈಟ್ ಹೇಳು.